ನಾನು ಏನು ಒಂದೇ ಒಂದು ಕೊನೆಯದಾಗ ಮಾತಾಡೋದು ರೇಣುಕಾ ಸ್ವಾಮಿಗೆ ಅನ್ಯಾಯ ಆಗಿದೆ ಅವ್ರ ಹೆಂಡತಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ಳೋ ಮೂಲಕ ನೀವು ಅದೇ ಹೇಳಿದ್ರಿ ಹಿಂದೆ ಹುಬ್ಳಿನಲ್ಲಿ ಹೇಳಿದೆ ನಾನು ಗೂಂಡಾಗಿರಿ ಅದೆಲ್ಲ ಹೇಳ್ದೆ ಕೇಳಿಲ್ಲ ನಿಮಿಷ ಹೇಳ್ತೀನಿ ಅದೆಲ್ಲ ಏನು ಅಂತಂದರೆ ಒಂದು ಸಾಮಾಜಿಕ ಜಾಲತಾಣ ಇವತ್ತು ಒಂದು ಅದ್ಭುತವಾದ ಒಂದು ಸಾಮಾಜಿಕ ಜಾಲತಾಣ ನಡೀತಾ ಇರೋದು ಸಾಮಾಜಿಕ ದಾಳ ಜಾಲತಾಣದಲ್ಲೇ ಇದೆಲ್ಲ ನಡೀತಾ ಇರೋದು ಬೇರೆ ಎಲ್ಲೂ ನಡೀತಾ ಇಲ್ಲ ಅದು ನಾನು ಹಿಂದೆ ಹೇಳಿದ್ದು ಒಂದು ಸಾಮಾಜಿಕ ಜಾಲತಾಣ ಎಂಥ ಅದ್ಭುತವಾದ ಮಾಧ್ಯಮ ಅಂದರೆ ಪತ್ರಕರ್ತರು ಸಂಪಾದಕರ ಕೈಯಲ್ಲಿದ್ದಿದ್ದು ಒಂದು ಶಕ್ತಿ ಅದು ಅತಿ ಸಾಮಾನ್ಯರ ಕೈಯಲ್ಲಿ ಹೋಯ್ತದು ತಲುಪ್ತು ಆ ಶಕ್ತಿ ಧ್ವನಿ ಎಲ್ಲ ಒಂದು ಹಳ್ಳಿನಲ್ಲಿ ಕೂತ್ಕೊಂಡು ಒಂದು ಚಿತ್ರ ವಿಮರ್ಶೆ ಮಾಡ್ಬೋದು ಒಂದು ರಾಜಕೀಯದ ಬೆಳವಣಿಗೆ ಬಗ್ಗೆ ಮಾತಾಡ್ಬೋದು ಅಥವಾ ಯಾವುದೇ ಒಂದು ವಿಷಯ ಇರ್ಬೋದು ಅವರ ಧ್ವನಿಯನ್ನು ನೀಡ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಈ ಥರ ಒಂದು ಅದ್ಭುತವಾದ ಶಕ್ತಿ ಇವತ್ತು ಮಿಸ್ಯೂಸ್ ಆಗ್ತಾ ಇದೆ ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು ಅದು ಗಮನ ಹರಿಸಿದ್ರೆ ಸಾಮಾಜಿಕ ಜಾಲತಾಣ ಉಳಿಯುತ್ತೆ ಇಲ್ಲ ಅಂತಂದರೆ ಇದೇ ಥರ ಕೆಟ್ಟೋಗುತ್ತೆ ಮತ್ತು ನೀವು ಹೇಳ್ತಾ ಇದ್ದೀರಲ್ಲ ಈ ಥರ ಅಶ್ಲೀಲವಾದ ಮೆಸೇಜ್ ಹಾಕೋದು ಈ ಘಟನೆ ನಡೀತಾ ಇರಲಿಲ್ಲ ಈ ಘಟನೆನೇ ನಡೀತಾ ಇರಲಿಲ್ಲ ಯಾಕೆ ಅಂದರೆ ಈ ಅಶ್ಲೀಲವಾದ ಮೆಸೇಜ್ಗಳು ಹಾಕೋದು ಅಶ್ಲೀಲವಾದ ವಿಷಯಗಳು ಮಾತಾಡೋದು ಅಶ್ಲೀಲವಾದ ಭಾಷೆಯನ್ನು ಉಪಯೋಗಿಸೋದು ಇದಕ್ಕೆಲ್ಲ ಯಾರೂ ಆಗ್ತಾ ಇಲ್ಲ ನಮ್ಮ ಪತ್ರಕರ್ತರಿಗೆಲ್ಲ ಇವತ್ತು ಡಿಫಮೇಷನ್ ಅಂತ ಇದೆ ನಮಗೆ ಕಡಿವಾಣ ಇದೆ ನಾವು ಸುಮ್ಮನೆ ನಾವು ಬೇಜವಾಬ್ದಾರಿಯಾಗಿ ಬರೆಯೋಂಗಿಲ್ಲ ಆದರೆ ಇವತ್ತು ಬೇಜವಾಬ್ದಾರಿಯಾಗಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ಯಾರು ಅದಕ್ಕೆ ಬಗ್ಗೆ ಗಮನ ಹರಿಸ್ತಾಯಿದ್ದಾರೆ ಇವತ್ತು ನಾನು ಈ ಮಂಡ್ಯ ಜಿಲ್ಲೆಯ ಈ ಒಂದು ಪತ್ರಿಕಾ ಸಂಘದ ಒಂದು ವೇದಿಕೆ ಮೂಲಕ ಮುಖ್ಯಮಂತ್ರಿ ಕೇಳ್ಕೊಳ್ತೀನಿ ಆ ಸಾಮಾಜಿಕ ಜಾಲತಾಣ ಸೈಬರ್ ಕ್ರೈಮ್ ಅಂತ ಇದೆಯಲ್ಲ ಅದು ನಿದ್ದೆ ಮಾಡ್ತಾ ಇದೆ